ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಅರವತ್ಮೂರು ಬಡವರು ಮತ್ತು ನಿರ್ಗತಿಕರು ತುಳಿತಕ್ಕೊಳಗಾದವರು ಮತ್ತು ದುಃಖಿತರು ಭವಿಷ್ಯದ ಪರಿಹಾರಕ್ಕಾಗಿ ಪರಲೋಕದ ಕಡೆಗೆ ನೋಡಬೇಕೆಂದು ಕಲಿಸಲಾಗುತ್ತದೆ ಪವಿತ್ರ ಪುರೋಹಿತರು ಮತ್ತು ಬಲವುಳ್ಳ ರಾಜಕುಮಾರರು ನೇರಳೆ ಮತ್ತು ಉತ್ತಮವಾದ ನಾರು ಬಟ್ಟೆಯನ್ನು ಧರಿಸುತ್ತಾರೆ ಮತ್ತು ಪ್ರತಿ ದಿನವೂ ಅದ್ಧೂರಿಯಾಗಿ ಪ್ರಯಾಣಿಸುತ್ತಿದ್ದಾರೆ ಮತ್ತು ತುಕ್ಕು ಹಿಡಿದ ಕಳ್ಳರ ಪಾಲಾಗುವ ಸಂಪತ್ತನ್ನು ಅವರು ಭೂಮಿಯ ಮೇಲೆ ಕೂಡಿಡುವುದನ್ನು ಕಾಣುತ್ತಾರೆ ಅವರನ್ನು ನೋಡಿ ಸುಲಭವಾದ ಮನಸ್ಸಾಕ್ಷಿಯೊಂದಿಗೆ ದೇವರು ಮತ್ತು ಸೈತಾನನ ಸೇವೆ ಮಾಡುವ ಅವರ ಪ್ರಾಮಾಣಿಕತೆಯನ್ನು ಅನುಮಾನಿಸಲು ಪ್ರಾರಂಭಿಸಿದರು ಪ್ರಸ್ತುತ ಅವರು ಎಲ್ಲಾ ಸತ್ಯವೂ ಚರ್ಚ್ ಗೋಪುರದ ಅಡಿಯಲ್ಲಿ ವಾಸಿಸುವುದಿಲ್ಲ ಎಂದು ದೃಢೀಕರಿಸಲು ಪ್ರಾರಂಭಿಸಿದರು ಕ್ರೈಸ್ತ ಸಭೆಯು ಶಕ್ತಿಹೀನವಾಗಿದೆ ಅವಳು ದುರಾದೃಷ್ಟವನ್ನು ತಡೆಯಲು ಸಾಧ್ಯವಿಲ್ಲ ರೋಗಿಗಳನ್ನು ಗುಣಪಡಿಸಲು ಸಾಧ್ಯವಿಲ್ಲ ಹಸಿದವರಿಗೆ ಆಹಾರ ನೀಡಲು ಸಾಧ್ಯವಿಲ್ಲ ಮತ್ತು ಬೆತ್ತಲೆಯವರಿಗೆ ಬಟ್ಟೆ ಉಡಿಸಲು ಸತ್ತವರನ್ನು ಎಬ್ಬಿಸಲು ಸಾಧ್ಯವಿಲ್ಲ ಆತ್ಮವನ್ನು ರಕ್ಷಿಸಲು ಸಾಧ್ಯವಿಲ್ಲ ಎಂದು ದೃಢಪಡಿಸಲು ಪ್ರಾರಂಭಿಸಿದರು ನಂತರದಲ್ಲಿ ಅವರು ಕ್ರೈಸ್ತ ಸಭೆಯು ಇಷ್ಟೊಂದು ಬಲಹೀನವಾಗಿರುವಾಗ ಇಷ್ಟೊಂದು ಲೌಕಿಕವಾಗಿರುವಾಗ ಅದು ದೈವಿಕ ಸಂಸ್ಥೆಯಾಗಿಲ್ಲ ಎಂದು ಹೇಳಲು ಪ್ರಾರಂಭಿಸುತ್ತಾರೆ ಕೂಡಲೇ ಅವರು ಆಕೆಯ ವೇದಿಕೆಗಳನ್ನು ತ್ಯಜಿಸಲು ಪ್ರಾರಂಭಿಸುತ್ತಾರೆ ಅವರು ಹೇಳಿದರು ಕ್ರೈಸ್ತ ಸಭೆಯ ದೋಷರಹಿತತೆಯನ್ನು ಅವಳ ಕಟ್ಟಳೆಗಳ ಪರಿಣಾಮಕಾರಿತ್ವವನ್ನು ಅಥವಾ ಅವಳ ನಂಬಿಕೆಗೆ ಸತ್ಯವನ್ನು ನಿರಾಕರಿಸುವುದು ಧರ್ಮದ ಪರಿಣಾಮಕಾರಿತ್ವವನ್ನು ಅಲ್ಲಗಳೆಯುವಂತಿಲ್ಲ ಎಂದು ಅವರು ಹೇಳಿದ್ದಾರೆ ನಾವು ಕ್ರಿಸ್ತ ಧರ್ಮದವರೊಂದಿಗೆ ಯುದ್ಧ ಮಾಡುತ್ತಿಲ್ಲ ಆದರೆ ಕ್ರೈಸ್ತತ್ವದ ಬಗ್ಗೆ ಕ್ರೈಸ್ತ ಸಭೆಯ ಪ್ರದರ್ಶನದೊಂದಿಗೆ ದೈವಿಕ ಸತ್ಯದ ಗೌರವವು ಕ್ರೈಸ್ತ ಧರ್ಮದವರೊಂದಿಗೆ ಅತ್ಯಂತ ಆಳವಾದ ತಿರಸ್ಕಾರದೊಂದಿಗೆ ಹೊಂದಿಕೊಳ್ಳುತ್ತದೆ ಭೂಮಿಯನ್ನು ತುಳಿದ ಭವ್ಯ ವ್ಯಕ್ತಿಗೆ ಅವರ ಸ್ಪರ್ಶವೇ ಜೀವನ ಮತ್ತು ಅವರ ನಗು ಮೋಕ್ಷವಾಗಿತ್ತು ನಮಗೆ ಕೇವಲ ಗೌರವ ಮತ್ತು ಪ್ರೀತಿ ಇದೆ ಆದರೆ ಅವನನ್ನು ಪ್ರತಿನಿಧಿಸುತ್ತೇವೆ ಎಂದು ಹೇಳಿಕೊಳ್ಳುವ ಸಂಸ್ಥೆಗೆ ಇನ್ನು ಮುಂದೆ ಅದು ಇರುವುದಿಲ್ಲ ಕ್ರೈಸ್ತ ಸಭೆಯು ತನ್ನನ್ನು ದೂಷಿಸುವವರನ್ನು ಅಪನಂಬಿಗಸ್ತರು ಎಂದು ಆಪಾದಿಸುತ್ತದೆ ಮತ್ತು ಹೆಚ್ಚಿನ ಸಂಪತ್ತನ್ನು ಶೇಖರಿಸುವುದರಲ್ಲಿ ದೇವಾಲಯಗಳನ್ನು ಅರಮನೆಗಳನ್ನು ಕಟ್ಟುವ ಮಾರ್ಗದಲ್ಲಿ ರಾಜರೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಮತ್ತು ಪರಾಕ್ರಮಿಗಳೊಂದಿಗೆ ಒಡಂಬಡಿಕೆಗಳನ್ನು ಮಾಡಿಕೊಳ್ಳುವುದು ಇವುಗಳಲ್ಲಿ ಮುಂದುವರಿಯುತ್ತದೆ ಆದರೆ ಅವಳ ವಿರುದ್ಧ ಸಜ್ಜುಗೊಂಡ ಪಡೆಗಳು ಸಂಖ್ಯೆಯಲ್ಲಿ ಮತ್ತು ಅಧಿಕಾರಗಳಲ್ಲಿ ಹೆಚ್ಚುತ್ತಿವೆ ಆಕೆಯು ತನ್ನ ಪ್ರಾಬಲ್ಯವನ್ನು ಕಳಕೊಂಡಿದ್ದಾಳೆ ಆಕೆಯ ಅಧಿಕಾರವೂ ತೀರಿಹೋಗಿದೆ ಆಕೆಯು ಕೇವಲ ಒಂದು ಚಿಹ್ನೆ ಅಥವಾ ಛಾಯೆಯಾಗಿದ್ದಾಳೆ ಆಕೆಯು ತಾನು ಕಳೆದುಕೊಂಡಿರುವ ಪ್ರಬಲತೆಯನ್ನು ಹಿಂಪಡೆಯಲು ಅಥವಾ ಆಕೆಯ ಸಿಂಹಾಸನಕ್ಕೆ ಹಿಂತಿರುಗಲು ಸಾಧ್ಯವಿಲ್ಲ ಆಕೆಯ ವಿಶ್ವ ಸಾಮ್ರಾಜ್ಯವು ಭ್ರಮೆಯಾಗಿದೆ ಆಕೆಯ ರಾಜದಂಡವು ಸದಾ ಕಾಲಕ್ಕೂ ಮುರಿದು ಹೋಗಿದೆ ಈಗಾಗಲೇ ನಾವು ಸ್ಥಿತ್ಯಂತರದ ಸಮಯದಲ್ಲಿದ್ದೇವೆ ಯುಗದ ಕ್ರಾಂತಿಗಾಗಿ ಚಳುವಳಿಯು ವಿಶ್ವ ವ್ಯಾಪಕವಾಗಿದೆ ಮತ್ತು ಅದನ್ನು ಪ್ರತಿಭಟಿಸಲಾಗದು ಸಿಂಹಾಸನಗಳು ಅಲ್ಲಾಡಲು ಪ್ರಾರಂಭಿಸಿವೆ ರಾಜ ಅರಮನೆಗಳು ಕೆಳಗೆ ಜ್ವಾಲಾಮುಖಿಗಳು ಹೊಗೆಯಾಡುತ್ತಿವೆ ಮತ್ತು ಸಿಂಹಾಸನಗಳು ಉರುಳಿದಾಗ ಧರ್ಮಪೀಠಗಳು ಬೀಳುತ್ತವೆ ಧರ್ಮಗಳ ಉಜ್ಜೀವನಗಳು ಈ ಹಿಂದೆ ನಡೆದಿವೆ ಅವುಗಳು ಹೆಚ್ಚು ಕಡಿಮೆ ಸ್ಥಳೀಯ ಮತ್ತು ತಾತ್ಕಾಲಿಕವಾದವುಗಳು ಲೋಕವ್ಯಾಪಿಯಾದ ಉಜ್ಜೀವನವು ಇನ್ನೂ ಬರಬೇಕಾಗಿದೆ ಅದು ಕರ್ತನಲ್ಲಿ ವಿಶ್ವಾಸದ ಪುನರ್ ಸ್ಥಾಪನೆ ಮತ್ತು ಮನುಷ್ಯರ ಬಗ್ಗೆ ಪ್ರೀತಿ ಆಗ ವಿಶ್ವದ ಭ್ರಾತೃತ್ವವು ಕೈಗೂಡುತ್ತದೆ ಆದರೆ ಇದು ಬದಲಾಗಿ ಕ್ರೈಸ್ತ ಸಭೆಯ ಮೂಲಕದ ಹೊರತಾಗಿಯೂ ಬರುತ್ತದೆ ಅದು ಕ್ರೈಸ್ತ ಸಭೆಯ ಬಲತ್ಕಾರದ ವಿರುದ್ಧವಾದ ಪ್ರತಿಕ್ರಿಯೆಯಾಗಿ ಕೇವಲ ರೂಪಗಳು ಮತ್ತು ಸರಾ ಸಮಾರಂಭಗಳ ವಿರುದ್ಧ ಪ್ರತಿಭಟನೆಯಾಗಿ ಬರುತ್ತದೆ ಅಕ್ಟೋಬರ್ ಸಾವಿರದ ಎಂಟುನೂರ ತೊಂಬತ್ತರಂದು ಪ್ರಕಟವಾದ ಬಿಷಪ್ ದಿ ಫಾರಂ ಪತ್ರಿಕೆಯ ಹಂಟಿಂಗ್ಟನ್ ಎಂಬುವವರ ಸಾಮಾಜಿಕ ಸಮಸ್ಯೆಗಳು ಮತ್ತು ಕ್ರೈಸ್ತ ಸಭೆ ಸೋಷಿಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ದ ಚರ್ಚ್ ಎಂಬ ಲೇಖನವೊಂದರಲ್ಲಿ ನಾವು ಒಂದು ಅತ್ಯಂತ ಗಮನೀಯ ಮತ್ತು ಮಹತ್ವವಾದ ಸತ್ಯದ ಬಗ್ಗೆ ಅವರ ವಿಮರ್ಶೆಯನ್ನು ಹೀಗೆ ನೋಡಬಹುದಾಗಿದೆ